ಕರ್ನಾಟಕ ವಿಧಾನಸಭೆಯಲ್ಲಿ ಸಿಎಂ ರೇಸ್ನಲ್ಲಿ ಈಗ ಬಂಡೆ ಜೊತೆಗೆ ಗುದ್ದಾಡಿ ಟಗರು ಈಗ ಗೆದ್ದಿದೆ. ಸಿದ್ದರಾಮಯ್ಯನವ್ರಿಗೀಗ ಗಿಫ್ಟ್ ಆಗಿ ಈಗ ಅವರ ವರ್ಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಸಾಕಷ್ಟು ಉಡುಗೊರೆಗಳನ್ನು ಕೊಡ್ತಾ ಇದ್ದಾರೆ. ಇನ್ನು ಸ್ವಗ್ರಾಮ ಸಿದ್ದರಾಮನ ಉಂಡಿಗೆ ಹೊಂದಿಕೊಂಡಂತೆ ಇರತಕ್ಕಂಥ ಕಡವೆಕಟ್ಟೆ ಉಂಡಿ ಏನಿದೆ ಅಲ್ಲಿನ ಅಭಿಮಾನಿಗಳು ಆ ಒಬ್ಬ ಟಗರಿಗೆ ಅದೇ ರೀತಿಯಾದಂಥ ವಿಶೇಷವಾದ ಉಡುಗೊರೆಯನ್ನು ಕೊಡ್ತಿದ್ದಾರೆ. ಆ ಉಡುಗೊರೆ ಏನು ಅನ್ನೋದನ್ನ ಮೊದಲಿಗೆ ನೋಡೋಣ ಬನ್ನಿ. ಇದು ಕಡವೆಕಟ್ಟೆ ಉಂಡಿಯ ಚಂದ್ರು ಮತ್ತೆ ಮಹಾದೇವ್ ಏನಿದ್ದಾರೆ ಅವರ ಒಂದು ವಿಶೇಷವಾದಂತಹ ಉಡುಗೊರೆ ಉಡುಗೊರೆಯನ್ನು ನೀವೀಗ ನೋಡ್ತಾ ಇದ್ದೀರಿ. ಏನು ಟಗರು ಅಂತಲೇ ಕೂಡ ಸಾಕಷ್ಟು ಜನಪ್ರಿಯ ಹೊಂದಿರತಕ್ಕಂತಹ ಈಗ ನೂತನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇನಿದ್ದಾರೆ, ಸಿದ್ದರಾಮಯ್ಯನವ್ರಿಗೆ ಗಿಫ್ಟ್ ಆಗಿ ಕೊಡಲಿಕ್ಕೆ ಈಗ ಬಂಡೂರಿನಿಂದ ತರಿಸಿರ್ತಕ್ಕಂಥ ವಿಶೇಷವಾದ ಟಗರುಗಳನ್ನು ರೆಡಿ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಇದು ಏನು ಸಿದ್ದರಾಮನ ಉಂಡಿಗೆ ಹೊಂದ್ಕೊಂಡಂತೆ ಇರತಕ್ಕಂತಹ ಕಡವೆಕಟ್ಟೆ ಉಂಡಿ ಗ್ರಾಮ ಏನಿದೆ, ಗ್ರಾಮದ ಚಂದ್ರು ಮತ್ತು ಮಹಾದೇವು ಅನ್ನೋರು ಈ ರೀತಿಯಾದ ಒಂದು ವಿಶೇಷವಾದ ಉಡುಗೊರೆಯನ್ನು ರೆಡಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಮುಖ್ಯಮಂತ್ರಿ ಆದಂಥವ್ರಿಗೆ ಸಾಕಷ್ಟು ಉಡುಗೊರೆಗಳನ್ನು ಸಾಕಷ್ಟು ಜನ ಕೊಡ್ತಾರೆ, ಅದರಲ್ಲೂ ಕೂಡ ಸಾಕಷ್ಟು ವಿಶೇಷವಾದಂಥ ಉಡುಗೊರೆಗಳಿರ್ತವೆ. ಇನ್ನು ಈ ಟಗರುಗಳನ್ನು ಯಾವ ಕಾರಣಕ್ಕಾಗಿ ಕೊಡ್ತಾ ಇದ್ದಾರೆ ಅನ್ನೋದ್ರ ಕೂಡ ಮಾತಾಡ್ಸೋಣ. ಈಗ ಮಾಧವರು ಹೇಳಿ ಫಸ್ಟು, ಈ ಟಗರುಗಳನ್ನು ಅವ್ರಿಗೆ ಉಡುಗೊರೆಯ ಕೊಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಸರ್, ನಮಗೆ ಇಡೀ ಕರ್ನಾಟಕದ ಜನ ಮತ್ತು ವರ್ಣಾ ಜನಗಳು ನಮ್ಮ ಸಾಯಾಬರಿಗೆ ಮತ್ತಷ್ಟು ಬಹುಮತ ತಂದುಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯವರು. ಯಾಕಂದ್ರೆ ಪ್ರಬಲವಾದ ವ್ಯಕ್ತಿ ಇರೋದ್ರಲ್ಲಿ, ಮಣ್ಣಿನ ಮಂಗ, ಅನ್ನದ ಮಂಗ, ಚಿನ್ನದ ರಾಮಯ್ಯ ಅಂತ ಹೆಸರು ಕರೆಸ್ಕೊಂಡವ್ರ ಇರೋದ್ರಲ್ಲಿ ನಮ್ಮ ಹಿಂದುಳಿದ ನಾಯಕರು ಕಂಡ್ರೆ ಭಾಳ ಪ್ರೀತಿ ಅವ್ರಿಗೆ. ಬಲು ಸಾಹುಕಾರರು ಕಂಡ್ರೆ ಅಂತೂ ಪ್ರೀತಿ ಇಲ್ಲ. ನಮ್ಮ ಬಡವ್ರನ್ನ ಮುಂದಕ್ಕೆ ತರಬೇಕು, ದಲಿತರನ್ನ ಮುಂದಕ್ಕೆ ತರಬೇಕು. ಜಾತಿ ಭೇದ ಮಾಡಿದವರಲ್ಲ ನಮ್ಮ ಸಾಹೇಬರು, ಎಲ್ಲ ಜಾತಿನೂ ಒಂದೇ ಅಂತ ಭಾವಿಸ್ತಾರ. ಅದರಲ್ಲಿ ನಾವು ಯಾರೇ ಎಲ್ಲೇ ಹೋಗಲಿ ನಮ್ಮನ್ನು ಗಮನಿಸಿ ಮಾತಾಡಿಸ್ತಾರ. ಅದಕ್ಕೋಸ್ಕರ ನಾವು ಟಗರು ಅಂತ ಹೆಸರು ಕರೆಸ್ಕೊಂಡವ್ರು ಇಡೀ ಕರ್ನಾಟಕದಲ್ಲಿ, ಇಡೀ ರಾಜ್ಯನೇ ಟಗರು ಅಂತ ಹೆಸರಾಗಿರೋಂಥ ಸಿದ್ದರಾಮಯ್ಯನವ್ರಿಗೆ ನಾವೇನು ಕೊಡೋಕೆ ಸಾಧ್ಯ ಇಲ್ಲ. ಈ ಟಗರನೇ ಕೊಡಬೇಕು ಅಂತ ನಾವು ಚುನಾವಣೆ ಪ್ರಚಾರಕ್ಕೆ ಹೋಗೋಕ್ಕೂ ಮುಂಚೆಯಿಂದ ನಾವು ಸಿದ್ದರಾಮಯ್ಯವ್ರು ಗೆದ್ದೇ ಗೆಲ್ತಾರೆ, CM ಆಗೇ ಆಯ್ತಾರೆ, ಟಗರ್ ಕೊಟ್ಟೆ ಕೊಡ್ತೀವಿ ಅಂತ ನಾವು ಪಣ ತೊಟ್ಟಿದ್ದೇವೆ ಸರ್. ನನ್ನ ತಮ್ಮ ಚಂದ್ರು ಅಂತ, ನಮ್ಮ ಚಿಕ್ಕಪ್ಪನ ಮಗನೇ. ನಾವು ಒಂದು ಜೋಡಿನೇ ಕೊಡಬೇಕು ಅಂತ ಮಾತಾಡ್ಕೊಂಡಿದ್ದೀವಿ. ನಾವು ಮೈಸೂರಿಗೆ ಬರಲಿ, ವರ್ಣಕ್ಕೆ ಬರಲಿ, ಇಲ್ಲ ನಮ್ಮ ಗ್ರಾಮ ಸಿದ್ದರಾಮನಹುಂಡಿಗೆ ಬರಲಿ, ದೇವಸ್ಥಾನಕ್ಕೆ ಬರ್ತಾರೆ ಅವರು, ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಪೂಜೆಗೆ, ಅವತ್ತಿಗಾದ್ರೆ ನಾವು ಇದನ್ನು ಅವ್ರ ಮೆಡ್ಲಿಗೆ ಹಾಕ್ಬಿಡ್ತೀವಿ ಸರ್. ಓಕೆ ಚಂದ್ರು, ಹೇಳಿ, ನಿಮ್ಮನ್ನೇನು ಡಬಲ್ ಇಂಜಿನ್ ಚಂದ್ರು ಅಂತ ಕರೀತಾರಂತಲ್ಲ, ಯಾಕೆ ಡಬಲ್ ಇಂಜಿನ್ ಚಂದ್ರು ಅಂತ ಕರೀತಾರೆ ಸರ್? ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಅನ್ನೋದು ಭಾರಿ ಅತಿ ದೊಡ್ಡದಾಗ್ಬಿಟ್ಟಿತ್ತು ಸರ್. ಈಗ 5 ವರ್ಷದಿಂದ 3.5 ವರ್ಷದಿಂದ ಭಾರಿ ಭ್ರಷ್ಟಾಚಾರ, 40% ಅನ್ನೋದು ದೊಡ್ಡದಾಗ್ಬಿಟ್ಟಿತ್ತು ಸರ್. ಯಾಕೆ ಹೋದ್ರು GST ನಮ್ ಏನೇ ತಕ್ಕಂದ್ರು GST ಆಗೋಯ್ತು ಸರ್. ಅದಕ್ಕಾಗಿ ಈ ಕಾಂಗ್ರೆಸ್ ಸರ್ಕಾರ ಭರಿಸ್ಬೇಕು, BJP ಸರ್ಕಾರ ತೊರಿಸ್ಬೇಕು ಅನ್ನೋದು ಒಂದು ಅಭಿಪ್ರಾಯವು, ನಮ್ಮ ಪಣ ತೊಟ್ಟಿ ನಿಲ್ಲಬೇಕು ಅನ್ನೋದು ಒಂದು ಉಳ್ಕೊಬಿಡ್ತು ಸರ್ ನನ್ನ. ಅಂದ್ರೆ ಈಗ ಗಿಫ್ಟ್ ಅಂತಂದ್ರೆ ಅದು CM ಆಯ್ತವ್ರೆ, ಸಿದ್ದರಾಮಯ್ಯನವರು ಚಿನ್ನನೋ ಬೇರೆ ಏನೋ ಗಿಫ್ಟ್ ಕೊಡ್ಬೇಕು, ಅದೇನು ಟಗರು ಕೊಡ್ಬೇಕು ಅಂತ? ಚಿನ್ನ ಬೆಳ್ಳಿ ದುಡ್ಡು ಆಸೆ ಪಡೋರು ಅಲ್ಲ, ನಮ್ ಕೆಲ ಕೊಡಕ ಸಾಧ್ಯನೂ ಇಲ್ಲ. ಟಗರ್ಗ ಟಗರ್ನೇ ಕೊಟ್ರೆ ಒಂದು ಬೆಲೆ, ಈಗ ಟಗರ್ಗ ಟಗರ್ ನಿಲ್ಲಿಸ್ರೆ ಒಂದು ಬೆಲೆ ಅಂತ ನಮ್ಮ ಅಭಿಪ್ರಾಯ ಸರ್. ಈಗ ಹೇಳಿದಿರಾ ನಾವು ಹಿಂಗೆ ಬರ್ತೀವಿ, ಗಿಫ್ಟ್ ಕೊಡ್ತೀವಿ ತಗೋಬೇಕು ಅಂತ? ಹೇಳಿಲ್ಲ ಸರ್, ಅವ್ರು ಸಿಕ್ಕೂ ಇಲ್ಲ. ನಮ್ಮಲ್ಲಿ ನಾವು ಅನ್ಕೊಂಡಿದ್ದೀವಿ, ಊರಿಗೆ ಬಂದಾಗಲಿ, ಸಿದ್ದರಾಮುಂಡಿಗಾಗಲಿ, ವರ್ಣಕ್ಕಾಗಲಿ, ಮೈಸೂರಿಗಾಗಲಿ, ಇನ್ನೊಂದು ತಿಂಗಳಾಗಲಿ, ಇನ್ನು 15 ದಿನ ಆಗಲಿ ಕೊಡಬೇಕು ಅಂತ ನಮ್ಮ ಅಭಿಪ್ರಾಯ ಸರ್. ಸೊ ಇದು ಸಿದ್ದರಾಮಯ್ಯನವ್ರಿಗೆ ವಿಶೇಷವಾದಂತಹ ಉಡುಗೊರೆ ಅಂದರೆ ಏನು, ಜೋಡಿ ಟಗರುಗಳನ್ನು ಗಿಫ್ಟ್ ಆಗಿ ಕೊಡ್ತಾ ಇರ್ತಕ್ಕಂತಹ ಕಡವೆಕಟ್ಟೆ ಗ್ರಾಮದ ಚಂದ್ರು ಮತ್ತು ಮಹಾದೇವ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುಯಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.